ಫೈನಲಿ ಸ್ನೇಹಿತರೆ, ನಾನು ಮತ್ತೊಂದು ನಿಮಗೆ ಪಿಕ್ಸಾರ್ಟ್ ಫೋಟೋ ಎಡಿಟಿಂಗ್ ವಿಡಿಯೋನು ತಂದಿದ್ದೇನೆ. ಸ್ನೇಹಿತರೆ, ನೀವು ಈ ವಿಡಿಯೋನು ಸಂಪೂರ್ಣ ನೋಡಿ, ನೀವು ನಮ್ಮ ಈ ವಿಡಿಯೋನು ಸ್ಕಿಪ್ ಮಾಡಿ ನೋಡ್ತೀರಾ, ಅದಕ್ಕೆ ನಿಮಗೆ ನಮ್ಮ ಈ ಫೋಟೋ ಎಡಿಟಿಂಗ್ ತಿಳಿಯಲ್ಲ. ಸ್ನೇಹಿತರೆ, ನಿಮಗೆ ನಮ್ಮ ಈ ವಿಡಿಯೋ ಚೆನ್ನ ಅನಿಸಿದರೆ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಡ್ರಿ ಸ್ನೇಹಿತರೆ, ವಿಡಿಯೋನ ಪ್ರಾರಂಭಿಸೋಣಂತೆ. ಸ್ನೇಹಿತರೆ, ನಿಮಗೆ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಮೊಬೈಲ್ನಲ್ಲಿರುವ ಪಿಕ್ಸಾರ್ಟ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೋಬೇಕು ಮತ್ತು ನಾನು ಯಾವುದೇ ಬ್ಯಾಕ್ಗ್ರೌಂಡ್ PNGs ಯೂಸ್ ಮಾಡ್ತೀನೋ ಅವನ್ನೆಲ್ಲ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡಿ. ಫಸ್ಟ್ ನೀವು ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಮೇನ್ ಫೋಟೋ PNGs ಆ್ಯಡ್ ಮಾಡ್ಕೊಳ್ಳಿ. ಸೈಜ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋ ಮತ್ತು ಆ ಬ್ಯಾಕ್ಗ್ರೌಂಡ್ ಮ್ಯಾಚ್ ಆಗಿರೋ ಥರ ನೀವು ನಿಮ್ಮ ಫೋಟೋನ ಸೈಜ್ ಕರೆಕ್ಟ್ ಮಾಡಿಕೊಳ್ಳಿ. ನಿಮ್ಮ ಫೋಟೋಗೆ ನೀವು ಸೆಟ್ ಮಾಡಿದ ನಂತರ ಸ್ವಲ್ಪ ಭಾಗ ನೀವು ಇರೇಸ್ ಮಾಡ್ಕೋಬೇಕು. ನೋಡಿ, ನನ್ನ ಇಮೇಜಿನ ಸ್ವಲ್ಪ ಶೂ ಎತ್ತಿ ಕಾಣ್ತಾ ಇದೆ. ನಮ್ಮ ನೀರಿನಲ್ಲಿ ಶೂ ಹೋದರೆ ಅದು ಎತ್ತಿ ಕಾಣಲ್ಲ, ಅದು ನೀರೊಳಗೆ ಇರುತ್ತೆ. ಅದಕ್ಕೆ ನಾನು ಅದಕ್ಕೆ ಇರೇಸ್ ಮಾಡ್ಕೋತೀನಿ. ಮತ್ತು ಸ್ನೇಹಿತರೆ, ನಿಮಗೆ ಏನಾದರೂ ಈ ವಿಡಿಯೋನಿಂದ ಹೆಲ್ಪ್ ಆಗ್ತಾಯಿದ್ರೆ ಪ್ಲೀಸ್ ಹೋಗಿ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಒಂದು ಲೈಕಿಂದ ನಮ್ಮ ವಿಡಿಯೋಗೆ ತುಂಬಾ ಸಪೋರ್ಟ್ ಸಿಗುತ್ತೆ. ಓಕೆ, ಮತ್ತು ಏನಾದರೂ ಡೌಟ್ ಇದ್ರೂ ಸಹ ನೀವು ಕಾಮೆಂಟ್ ಮಾಡ್ಬೋದು, ನಾನು ಎಲ್ಲ ಕಾಮೆಂಟ್ಗೆ ಕೂಡ ರಿಪ್ಲೈ ಕೊಡ್ತೀನಿ. ಬೇಕಾದರೆ ನೀವು ಹೋಗಿ ನನ್ನ ಹಿಂದಿನ ವಿಡಿಯೋಸ್ ಕೂಡ ನೋಡಬಹುದು. ನೋಡಿ ಸ್ನೇಹಿತರೆ, ನಾನು ಹೇಗೆ ಇರೇಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಇರೇಸ್ ಮಾಡಿ. ಸ್ನೇಹಿತರೆ, ನಿಮಗೆ ಏನಾದರೂ ತಿಳಿಬೇಕಂದರೆ ನಾನು ಎಲ್ಲೆಲ್ಲಿ ಕ್ಲಿಕ್ ಮಾಡತ್ತೀನಿ ಅಂದರೆ, ಎರಡು ನಿಮಗೆ ಅಲ್ಲಿ ಸಿಂಬಾಲ್ ಕಾಣಿಸ್ತಾ ಇರಬೇಕು, ಅದು ವೈಟ್, ಅದು ಎಲ್ಲೆಲ್ಲೇ ಟಚ್ ಆಗ್ತಾ ಇದೆಯಲ್ಲೋ ಅಲ್ಲಿ ನೀವು ಲಕ್ಷ ಕೊಡಿ. ಓಕೆ ಓಕೆ ಸ್ನೇಹಿತರೆ, ಈಗ ನಮ್ಮ ಫೋಟೋ ಫುಲ್ಲಿ ಅಡ್ಜಸ್ಟ್ ಆಗಿದೆ. ಈಗ ನಾವು ರೈಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋಣ. ನಿಮಗೆ ಮತ್ತೊಂದು ಫೋಟೋವನ್ನು ಆ್ಯಡ್ ಮಾಡ್ಕೋಬೇಕು. ಇದು ಸೂರ್ಯನ ಶೈನ್ PNG ಇರುತ್ತೆ. ಇದಕ್ಕೆ ನೀವು ಬ್ಲೈಂಡಿಂಗ್ ಆಪ್ಷನ್ ಮೇಲೆ ಹೋಗಿ ಸ್ಕ್ರೀನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಏಕೆಂದರೆ ಇದು ನಮ್ಮ ಬ್ಯಾಕ್ಗ್ರೌಂಡ್ ಜೊತೆ ಮ್ಯಾಚ್ ಆಗಿಬಿಡುತ್ತೆ. ನೋಡಿ, ಅಲ್ಲೇ ಅಲ್ಲಿ ನಮಗೆ ಸೂರ್ಯನ ಕಿರಣಗಳು ಸ್ವಲ್ಪ ಕಾಣಿಸ್ತಾ ಇವೆ. ಅದಕ್ಕೆ ನಾನು ಅಲ್ಲಿಗೆ ಇದನ್ನು ಸೆಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಸೂರ್ಯನ ಕಿರಣ್ ಸೆಟ್ ಆದ ಕೂಡಲೇ ಏನಾದರೂ ಜಾಸ್ತಿ ಶೈನ್ ನಿಮ್ಮ ಕೈಯ ಮೇಲೆ ಬಿದ್ದರೆ ಅದನ್ನು ನೀವು ಎರೇಸ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈಗ ನಿಮಗೆ ಮತ್ತೊಂದು ಆ್ಯಡ್ ಫೋಟೋ ಮಾಡ್ಕೋಬೇಕು. ಇದು ಬರ್ಡ್ PNG ಇರುತ್ತೆ. ಓಕೆ, ಸ್ನೇಹಿತರೆ, ಈಗ ನಾವು ಆ ಬರ್ಡ್ PNGಯನ್ನು ಸೆಟ್ ಮಾಡ್ಕೊಂಡಿವಿ. ಈಗ ನಾವು ಟೂಲ್ಸ್ ಆಪ್ಷನ್ ಮೇಲೆ ಹೋಗಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇದರಲ್ಲಿರುವ ಸ್ವಲ್ಪ ಲೈಟಿಂಗ್ ಮತ್ತು ಕಲರನ್ನು ಸ್ವಲ್ಪ ಹೈ ಮಾಡಿಕೊಳ್ಳೋಣ. ನೋಡಿ, ಬ್ರೈಟ್ನೆಸ್ ಮತ್ತು ಸ್ಯಾಚುರೇಷನ್ ಮೇಲೆ ಈಗ ನಾನು ಕ್ಲಿಕ್ ಮಾಡಿದ್ದೇನೆ. ಇದರಲ್ಲಿರುವ ಸ್ಯಾಚುರೇಷನ್ ನಾನು ಮೈನಸ್ ಕಡೆ ಇಡ್ತಾ ಇದ್ದೀನಿ. ಓಕೆ, -2 ಆಮೇಲೆ ಹ್ಯೂ ಮೇಲೆ ನೀವು ಕ್ಲಿಕ್ ಮಾಡಿ ಇದನ್ನು ಸಹ ನಾನು ಮೈನಸ್ ಕಡೆ ಇಡ್ತಾ ಇದ್ದೀನಿ. ನೀವು ಇದನ್ನು ಮೈನಸ್ ಕಡೆಯೇ ಇಟ್ಕೊಳ್ಳಿ. ನೋಡಿ, -3 ಇದು ಬರಬರ ಕಾಣ್ತಾ ಇದೆ. ಈಗ ಹೈಲೈಟ್ಸ್ ಮೇಲೆ ಹೋಗಿ ಮತ್ತು ಇದನ್ನು ನೀವು ಸಹ ಮೈನಸ್ ಮೇಲೆ ಇಟ್ಕೊಳ್ಳಿ, -7. ಶಾಡೋಸ್ ಕೂಡ ನೀವು -3 ಇಟ್ಕೊಳ್ಳಿ. ಓಕೆ, -3 ನೀವು ಇಟ್ಕೊಳ್ಳಿ ಶಾಡೋಸ್. ಟೆಂಪ್ರೇಚರ್ ನೋಡಿ, ಇದು ನಮ್ಮ ಇಮೇಜ್ಗೆ ಮುಖ್ಯ ಒಂದು ಆಪ್ಷನ್ ಆಗಿದೆ. ನೋಡಿ, ಟೆಂಪ್ರೇಚರ್ ಸ್ವಲ್ಪ ನಾನು ಹೈ ಮಾಡ್ತಾ ಇದ್ದೀನಿ, ಅಲ್ಲಿರುವ ಸೂರ್ಯನ ಕಿರಣಗಳು ನನ್ನ ಇಮೇಜ್ ಮೇಲೆ ಬೀಳ್ತಾ ಇದೆ. ಸ್ನೇಹಿತರೆ, ನೋಡಿ, ನಮ್ಮ ಫೋಟೋನ ಅಡ್ಜಸ್ಟ್ಮೆಂಟ್ ಫುಲ್ಲಿ ಆಗಿದೆ ಮತ್ತು ನಮ್ಮ ಫೋಟೋನೂ ಕೂಡ ಹೀಗೆ ಸಖತ್ತಾಗಿ ಕಾಣ್ತಾ ಇದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.